ನಮಸ್ಕಾರ ಸ್ನೇಹಿತರೆ, ರಾಘು ನಂಜನಗೂಡು ಪೆನ್ಸಿಲ್ ಆರ್ಟ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನಾನು ಕನ್ನಡ ಚಿತ್ರರಂಗದ ಹೆಸರಾಂತ ನಟ ಜಗ್ಗೇಶ್ ಅವರ ಭಾವಚಿತ್ರವನ್ನು ಡ್ರಾ ಮಾಡ್ತಾಯಿದ್ದೀನಿ. ಇದನ್ನು ಮೊದಲು ಗ್ರೇಡ್ ಮುಖಾಂತರ ಡ್ರಾ ಮಾಡ್ಕೊಂಡಿದ್ದೆ, ಲೈಟಾಗಿ ಪೆನ್ಸಿಲಲ್ಲಿ ಡ್ರಾ ಮಾಡ್ಕೊಂಡಿದ್ದೆ, ಈಗ ಕಲರಲ್ಲಿ ಸ್ಕೆಚ್ ಮಾಡ್ತಾಯಿದ್ದೀನಿ. ಜಗ್ಗೇಶ್ ಅವ್ರ ಬಗ್ಗೆ ನಿಮಗೆಲ್ಲ ಗೊತ್ತೇ ಇರುತ್ತೆ, ಹೆಸರಾಂತ ಕಲಾವಿದ, ಪೋಷಕ ನಟ, ಹಾಸ್ಯ ನಟ, ಆನಂತರ ಹೀರೋ ಆಗಿ ಅಭಿನಯಿಸಿ ಭಾಳಷ್ಟು ಅಭಿಮಾನಿಗಳನ್ನ ಸಂಪಾದಿಸಿದ್ದಾರೆ, ಒಳ್ಳೊಳ್ಳೆ ಸಿನಿಮಾಗಳನ್ನ ಕರ್ನಾಟಕ ಜನತೆಗೆ ನೀಡಿದ್ದಾರೆ. ಇವರ ಅಭಿನಯದ ತರಲೆ ನನ್ನ ಮಗ ಅದ್ಭುತ ಚಲನಚಿತ್ರ, ಅವರು ನಾಯಕ ನಟನಾಗಿ ನಟಿಸಿದಂಥ ಮೊದಲ ಚಿತ್ರ ಬಂಡ ನನ್ನ ಗಂಡ, ಅದು ಕೂಡ ಅದ್ಭುತ ಚಿತ್ರ. ಇವರ ರಾಮಕೃಷ್ಣದ ಸಿನಿಮಾ ಮಾತ್ರ ಯಾವತ್ತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ, ಯಾಕೆಂದರೆ ಆ ರೀತಿ ಅಭಿನಯ ಇದೆ, ಆ ರೀತಿ ಆಸೆ ಇದೆ ಆ ಸಿನಿಮಾದಲ್ಲಿ. ಇವರ ತರಲೆ ನನ್ನ ಮಗ ಆಗ್ಬೋದು, ಸೂಪರ್ ನನ್ನ ಮಗ ಆಗ್ಬೋದು, ಆ ಸಿನಿಮಾಗಳೆಲ್ಲ ಭಾಳ ಆಸೆ ಭರಿತವಾಗಿ ಒಳ್ಳೆ ಅದ್ಭುತವಾಗಿದ್ದಾವೆ. ನಮ್ಮ ಈ ಚಾನಲಲ್ಲಿ ಆದಷ್ಟು ಕನ್ನಡ ಚಲನಚಿತ್ರ ನಟರ ಭಾವಚಿತ್ರವನ್ನು ಡ್ರಾ ಮಾಡ್ತಾಯಿದ್ದೀನಿ, ಹೆಚ್ಚು ಹೆಚ್ಚು ಡ್ರಾ ಮಾಡ್ತೀನಿ. ನಮ್ಮ ವಿಡಿಯೋಗಳನ್ನ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಚಾನಲ್ ಹೊಸದಾಗಿ ನಮ್ಮ ಚಾನಲ್ನ ವೀಡಿಯೋ ನೋಡ್ತಾಯಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋ ಲೈಕ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ, ಏನೇ ಇದ್ರೂ ನಮ್ಮ ವೀಡಿಯೋಗೆ ಕಮೆಂಟ್ ಮಾಡಿ. ನೀವು ಮಾಡೋ ಕಮೆಂಟಿಂದ ನಾವು ಮುಂದಿನ ವೀಡಿಯೋ ಏನಾದ್ರು ತಪ್ಪಿದ್ರೆ ಮುಂದಿನ ವೀಡಿಯೋದಲ್ಲಿ ಅದನ್ನು ಸರಿಪಡಿಸ್ಕೊಳ್ತೀವಿ. ಈ ಭಾವಚಿತ್ರವನ್ನು ನಾನು ಕಲರ್ ಪೆನ್ಸಿಲಲ್ಲಿ ಡ್ರಾ ಮಾಡ್ತಾಯಿದ್ದೀನಿ. ಆದಷ್ಟು ಸ್ವಲ್ಪ ಲೈಟಾಗಿ ಫೇಸ್ ಕಲರ್ ಮೊದಲು ಶೇಡಿಂಗ್ ಕೊಟ್ಕೊಂಡಿದ್ದೆ, ಆನಂತರ ಡಾರ್ಕ್ ಶೇಡಲ್ಲಿ ಸ್ವಲ್ಪ ಬ್ರೌನಲ್ಲಿ ನಾನು ಶೇಡ್ ಮಾಡ್ತಾಯಿದ್ದೀನಿ. ಆದಷ್ಟು ಸ್ವಲ್ಪ ಸ್ಪೀಡಾಗಿ ಮಾಡಿದ್ದೀನಿ ವೀಡಿಯೋ, ಯಾಕೆಂದರೆ ಫುಲ್ ವೀಡಿಯೋ ಹಾಕೋಕ್ಕಾಗಲ್ಲ, ಅದರಿಂದ ಲೆಂತ್ ಜಾಸ್ತಿ ಆಗುತ್ತೆ ನನ್ನ ಕಾಣಿಕೆ. ವೀಡಿಯೋ ಸ್ವಲ್ಪ ಎಡಿಟ್ ಮಾಡಿ ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ, ಅದರಿಂದ ಸ್ವಲ್ಪ ಸ್ಪೀಡಾಗಿ ನೋಡಿ ಕಾಣ್ಬೋದು. ನೀವು ಸ್ವಲ್ಪ ಬ್ರೌನಲ್ಲಿ ಲೈಟ್ ಸ್ವಲ್ಪ ಮೊದಲು ಲೈಟ್ ಶೇಡಲ್ಲಿ ಫೇಸ್ ಎಲ್ಲ ವರ್ಕ್ ಡ್ರಾ ಮಾಡಿದ್ದೆ, ನಂತರ ಬ್ರೌನ್ ಕಲರಲ್ಲಿ ಪ್ರತಿಯೊಂದಕ್ಕೂ ನಾನು ಶೇಡ್ ಮಾಡ್ತಾಯಿದ್ದೀನಿ. ಈ ಕಣ್ಣು, ಮೂಗು, ಇದ ಹತ್ರ ಎಲ್ಲ ಸ್ವಲ್ಪ ಬ್ರೌನ್ ಕಲರ್ನ ನಾನು ಶೇಡ್ ಮಾಡ್ತಿದ್ದೀನಿ. ಆನಂತರ ಅದಕ್ಕಿಂತ ಸ್ವಲ್ಪ ಡಾರ್ಕ್ ಬ್ರೌನಲ್ಲಿ ಇನ್ನೂ ಸ್ವಲ್ಪ ಶೇಡಿಂಗ್ ಮಾಡ್ಬೋದು. ಹಾಗೆ ನಾನು ಮೊದಲು ಯಾವಾಗಲೂ ಫೇಸ್ ಮಾತ್ರ ನಾನು ಡ್ರಾ ಮಾಡ್ತಾಯಿದ್ದೀನಿ, ಯಾಕೆಂದರೆ ಮೊದಲು ಫೇಸ್ ಕ್ಲೀನಾಗಿ ಇದು ಮಾಡ್ಕೊಂಡು ಆಮೇಲೆ ಆನಂತರ ಏರ್ ಮತ್ತು ಈ ಕ್ಲಾತ್ ಇವುಗಳನ್ನೆಲ್ಲ ಕಲರಿಂಗ್ ಮಾಡ್ಬೋದು. ಮೊದಲು ಫೇಸ್ ನಾನು ಕ್ಲೀನಾಗಿ ಡ್ರಾ ಮಾಡ್ಕೋಬೇಕು. ಅದರ ಫಸ್ಟ್ ಫೇಸ್ನ ಯಾವಾಗಲೂ ಕೂಡ ಫಸ್ಟು ಫೇಸಿಂದನೇ ನಾನು ಡ್ರಾ ಶುರು ಮಾಡ್ತೀನಿ. ಹಾಗೆ ನೀವು ನೋಡ್ತಾ ಇರ್ಬೋದು, ನಾವು ಮೊದಲು ಲೈಟ್ ಶೇಡಲ್ಲಿ ಎಲ್ಲ ಕಡೆಯೂ ಲೈಟಾಗಿ ಶೇಡ್ ಮಾಡ್ಕೊಂಡು ಆಮೇಲೆ ಡ್ರಾ ಮಾಡ್ತಾಯಿದ್ದೀನಿ. ನಾನು ಇದನ್ನು ಮಾಮೂಲಿ ಸ್ಕೆಚ್ ಬುಕ್ಕಲ್ಲೇ ಡ್ರಾ ಮಾಡ್ತಾ ಇರೋದು, ಅದರಿಂದ ಸ್ವಲ್ಪ ಲೈಟಾಗಿ ಕಾಣ್ಬೋದು. ನಿಮಗೆ ನಾವು ಇಲ್ಲಿ ಬುಕ್ಕಲ್ಲಿ ನಾವು ಡ್ರಾ ಮಾಡಿದ್ರು ಡಾರ್ಕಾಗಿ ಕಾಣುತ್ತೆ, ಆದರೆ ನಮ್ಮದು ನಾವು ಕ್ಯಾಮ್ರಾದಲ್ಲೇ ಶೂಟ್ ಮಾಡೋದ್ರಿಂದ ವೀಡಿಯೋ ಸ್ವಲ್ಪ ಲೈಟಾಗಿ ಕಾಣುತ್ತೆ. ಸ್ವಲ್ಪ ಸಹಕರಿಸಿ, ಮುಂದಿನ ದಿನಗಳಲ್ಲಿ ಒಳ್ಳೆ ಕ್ವಾಲಿಟಿಯಾಗಿ ವೀಡಿಯೋಗಳನ್ನ ಮಾಡ್ತೀನಿ ನೋಡಿ. ಡ್ರಾಯಿಂಗ್ ನಿಮಗೂ ಕೂಡ ಡ್ರಾಯಿಂಗ್ ಮಾಡಬೇಕು ಅನ್ನೋ ಆಸಕ್ತಿ ಇದ್ದರೆ ಖಂಡಿತ ನಮ್ಮ ಚಾನಲಲ್ಲಿ ಡ್ರಾಯಿಂಗ್ ಮಾಡುವುದು ಹೇಗೆ ಅಂತ ಕನ್ನಡದಲ್ಲೇ ವೀಡಿಯೋ ಮಾಡಿದ್ದೀನಿ. ಅದು ಮೂರು ಕಂತುಗಳಲ್ಲಿ ಇದೆ, ಆ ಮೂರು ವೀಡಿಯೋ ಇದೆ. ದಯವಿಟ್ಟು ನೋಡಿ, ಪ್ರೋತ್ಸಾಹಿಸಿ, ಮತ್ತು ನೀವು ಡ್ರಾ ಮಾಡೋದು ಕಲಿಬೋದು. ಅದರಲ್ಲಿ ನಾನು ಶೇಡಿಂಗ್ ಮಾಡೋದು ಹೇಗೆ, ಮೊದಲು ಡ್ರಾಯಿಂಗ್ ಮಾಡಬೇಕಾದ್ರೆ ನಾವು ಯಾವ ರೀತಿ ಪೆನ್ಸಿಲ್ಸ್ ಬಳಸಬೇಕು, ಆನಂತರ ಶೇಡಿಂಗ್ ಹೇಗೆ ಮಾಡಬೇಕು, ಮತ್ತು ಕಲರಿಂಗ್ ಹೇಗೆ ಮಾಡಬೇಕು ಎಲ್ಲ ಕೂಡ ತಿಳಿಸ್ಕೊಡಿದ್ದೀನಿ ನೋಡಿ. ಅದನ್ನು ನೋಡಿ, ನೀವು ಡ್ರಾಯಿಂಗ್ ಮಾಡಿ ಕಲೀರಿ. ಈ ಡ್ರಾಯಿಂಗ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಆ ವೀಡಿಯೋ ತೋರಿಸಿ, ಅವರು ಕಲಿಯೋಗಿ ಮಾಡಿ. ಡ್ರಾಯಿಂಗ್ ಕೂಡ ಯಾರು ಬೇಕಾದ್ರೂ ಮಾಡ್ಬೋದು, ಕಷ್ಟ ಏನಲ್ಲ, ಆದರೆ ಪ್ರಾಕ್ಟೀಸ್ ಮಾಡಬೇಕಷ್ಟೇ. ಪ್ರಾಕ್ಟೀಸ್ ಮಾಡಬೇಕು, ತಾಳ್ಮೆ ಇರಬೇಕು, ಆರಾಮಾಗಿ ನೀವು ಡ್ರಾಯಿಂಗ್ ಕಲಿಬೋದು, ಡ್ರಾಯಿಂಗ್ ಮಾಡ್ಬೋದು. ನಮ್ಮ ಈ ಚಾನಲಲ್ಲಿ ಪೆನ್ಸಿಲ್ ಸ್ಕೆಚ್ಚು ಮತ್ತು ಕಲರ್ ಪೆನ್ಸಿಲ್ ಸ್ಕೆಚ್ಚು, ವಾಟರ್ ಪೇಂಟನ್ನು ಇನ್ನೂ ಶುರು ಮಾಡಿಲ್ಲ, ಮುಂದಿನ ದಿನಗಳಲ್ಲಿ ವಾಟರ್ ಪೇಂಟ್ ಡ್ರಾಯಿಂಗ್ ಕೂಡ ಮಾಡ್ತೀನಿ, ಅದನ್ನು ನೋಡಿ. ನಾನು ಈಗ ಆದಷ್ಟು ಫೇಸ್ ಡ್ರಾಯಿಂಗ್ ಅಂದರೆ ಪೋರ್ಟ್ರೈಟು ಇಂಥವುಗಳನ್ನ ಹೆಚ್ಚಿಗೆ ಮಾಡ್ತಾಯಿದ್ದೀನಿ, ಎಲ್ಲ ಪೆನ್ಸಿಲ್ ಸ್ಕೆಚ್ಚಲ್ಲೇ ಮಾಡ್ತೀನಿ. ಯಾಕೆಂದರೆ ಕೆಲವೊಬ್ಬರು ಕೂಡ ಆರ್ಡ್ರುಗಳು ಕೂಡ ಕೊಡ್ತಾರೆ ನಮಗೆ, ಆ ಕಮಿಷನ್ ಆರ್ಡ್ಸ್ ಅವುಗಳನ್ನ ಕೂಡ ಮಾಡ್ಕೊಡ್ತೀನಿ. ನಿಮಗೂ ಕೂಡ
ನಿಮ್ಮ ಭಾವಚಿತ್ರ ಏನು ಡ್ರಾ ಮಾಡ್ಕೊಳ್ಬೇಕಾದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ, ನಮ್ಮನ್ನು ಸಂಪರ್ಕಿಸಿ. ನಮ್ಮ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಫೋನ್ ನಂಬರ್ ಕೊಟ್ಟಿರ್ತೀನಿ, ವಾಟ್ಸಪ್ ಮಾಡಿ. ಖಂಡಿತ ನಾವು ನಮ್ಮ ಭಾವಚಿತ್ರವನ್ನು ಡ್ರಾ ಮಾಡಿಕೊಡ್ತೀವಿ. ಆದಷ್ಟು ನಮ್ಮ ಚಾನಲ್ನಲ್ಲಿ ಮಕ್ಕಳಿಗೆ ಈಸಿ ಆಗೋ ಹಾಗೆ ವೀಡಿಯೋ ಕೂಡ ಮಾಡಿದ್ದೀನಿ, ಅದನ್ನು ನೋಡಿ. ದೊಡ್ಡವರು ನಮ್ಮ ದೊಡ್ಡವರು ಕೂಡ ನಮ್ಮ ಚಾನಲ್ ಎಲ್ಲ ವೀಡಿಯೋಗಳನ್ನ ನೋಡ್ಬೋದು. ನಮ್ಮದು ಡ್ರಾಯಿಂಗ್ ಬಿಟ್ಟು ಬೇರೆ ಯಾವುದೇ ವೀಡಿಯೋಗಳು ಅಪ್ಲೋಡ್ ಮಾಡಲ್ಲ, ಎಲ್ಲ ಡ್ರಾಯಿಂಗ್ ಸಂಬಂಧಪಟ್ಟಿದ್ದ ವೀಡಿಯೋಗಳನ್ನೇ ಅಪ್ಲೋಡ್ ಮಾಡೋದು. ನಾವು ಈಗಾಗಲೇ ಪುನೀತ್ ರಾಜ್ಕುಮಾರ್, ದರ್ಶನ್, ಸುದೀಪ್ ರಾಜ್, ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್ ಇವರೆಲ್ಲರ ಭಾವಚಿತ್ರನೂ ಡ್ರಾ ಮಾಡಿದ್ದೀವಿ. ಹಾಗೆ ದೇವರ ಚಿತ್ರಗಳನ್ನು ಡ್ರಾ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಬಗೆ ಬಗೆಯ ಡ್ರಾಯಿಂಗ್ಗಳು ಕೂಡ ಮಾಡ್ತೀನಿ. ಮತ್ತು ವಾಟರ್ ಪೇಂಟಲ್ಲೂ ಕೂಡ ಪೋರ್ಟ್ರೇಟ್ ಮತ್ತು ಸೀನರೀಸ್ ಸ್ವಲ್ಪ ಹೆಚ್ಚಿಗೆ ಮಾಡಿ ತೋರಿಸ್ತೀನಿ. ನಮ್ಮ ಚಾನಲ್ನ ನೋಡಿ, ಫಾಲೋ ಮಾಡಿ, ನಮಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ಬೆಲ್ ಐಕನ್ ಪ್ರೆಸ್ ಮಾಡಿದರೆ ಆಲ್ ಆಪ್ಷನ್ ಬರುತ್ತೆ, ಅದನ್ನು ಪ್ರೆಸ್ ಮಾಡಿದ್ರೆ ನಾವು ಹಾಕೋ ವೀಡಿಯೋಗಳ ಪ್ರತಿಯೊಂದು ನೋಟಿಫಿಕೇಷನ್ ನಿಮ್ಗೆ ಸಿಗುತ್ತೆ. ಆಗ ನೀವು ನಮ್ಮ ವೀಡಿಯೋಗಳನ್ನ ನೋಡ್ಬೋದು. ಆದಷ್ಟು ಪೆನ್ಸಿಲ್ ಏರ್ ನಾವು ಡ್ರಾ ಮಾಡಬೇಕಂದ್ರೆ ಲೈಟಾಗಿ ನಾವು ಗ್ರೇ ಕಲರ್ ಅದನ್ನು ಮತ್ತು ಏರ್ಗೆ ಹಾಕ್ಕೊಳ್ಬೇಕು. ಲೈಟಾಗಿ ಶೇಡಿಂಗ್ ಮಾಡಬೇಕು ಏರ್ಗೆ. ಆನಂತರ ಡಾರ್ಕಾಗಿ ನಾವು ಮಾಡ್ಬೋದು. ಈಗ ನಾನು ಗ್ರೇ ಕಲರ್ನ ನಾನು ಶೇಡಿಂಗ್ ಮಾಡ್ತಾಯಿದ್ದೀನಿ ಏರ್ಗೆ. ಆನಂತರ ಸ್ವಲ್ಪ ಬ್ಲ್ಯಾಕ್ ಕಲರಲ್ಲಿ ಸ್ವಲ್ಪ ಲೈಟ್ ಬ್ಲ್ಯಾಕ್ ಇರೋದನ್ನು ತಗೊಂಡು ಸ್ವಲ್ಪ ಶೇಡಿಂಗ್ ಮಾಡ್ತಾಯಿದ್ದೀನಿ. ಈ ಥರ ನಾವು ಮೊದಲು ಲೈಟಾಗಿ ಮಾಡ್ಕೊಂಡು ಅದ್ಮೇಲೆ ಸ್ವಲ್ಪ ಡಾರ್ಕಾಗಿ ಶೇಡಿಂಗ್ ಕೊಡ್ಬೇಕು. ಆನಂತರ ಬ್ಲ್ಯಾಕ್ ಪೆನ್ಸಿಲಲ್ಲೇ ಸೊ ಇನ್ನೂ ಫುಲ್ ಡಾರ್ಕಾಗಿ ಶೇಡಿಂಗ್ ಮಾಡೋದು. ಆವಾಗ ನಮಗೆ ಏರ್ ಫುಲ್ಲು ಕೆಲವೊಂದು ಕಡೆ ಬೆಳಗ್ಗೆ ಬಿದ್ದಾಗ ಹೇಗಿರುತ್ತೆ, ಡಾರ್ಕ್ ಇದ್ದಾಗ ಹೇಗಿರುತ್ತೆ, ಆ ರೀತಿ ನೋಡಿ ಕಾಣ್ತಾ ಇದೆಯಲ್ಲ, ಈ ಥರ ಕಾಣುತ್ತೆ. ಸ್ವಲ್ಪ ಲೈಟ್ ಶೇಡು ಡಾರ್ಕ್ ಶೇಡ್ ಇರೋ ಹಾಗೆ ಕಾಣುತ್ತೆ. ಮತ್ತು ನಾವು ಇದಕ್ಕೆ ಡಾರ್ಕು ಬ್ಲೂ, ನವಿಲ್ ಬ್ಲೂ ಅಂತ ಏನಂತೀವಿ, ಅದನ್ನು ಕೂಡ ನಾವು ಶೇಡಿಂಗ್ ಮಾಡಿದ್ರೆ ಸೂರ್ಯನ ಬೆಳಕಿಗೆ ಕೂದಲು ಶೈನಿಂಗ್ ಬರುತ್ತಲ್ಲ, ಆ ರೀತಿ ಎಲ್ಲ ಕ್ಲೀನಾಗಿ ಕಾಣುತ್ತೆ. ಆಮೇಲೆ ಮಧ್ಯೆ ವೈಟ್ ಏರ್ ಬಂದಿರ್ತಲ್ಲ, ಅದೆಲ್ಲ ಕ್ಲೀನಾಗಿ ನಮಗೆ ಶೇಡಿಂಗಲ್ಲಿ ಕಾಣುತ್ತೆ. ಇನ್ನು ನೋಡ್ಬೋದು ಈ ಥರ ನಾವು ಸ್ವಲ್ಪ ಎಲ್ಲ ಫುಲ್ ಡಾರ್ಕಾಗಿ ಬ್ಲ್ಯಾಕ್ ಹಾಕೋಬೋದು. ಈ ಥರ ಎಲ್ಲಿ ಬೇಕೋ ಅಲ್ಲಿ ಲೈಟಾಗಿ, ಇಲ್ಲೇ ಬೇಕೋ ಅಲ್ಲಿ ಡಾರ್ಕಾಗಿ ಮಾಡೋದ್ರಿಂದ ಅವರು ಕೂದಲು ಕ್ರಾಪ್ ತೆಗೆದಿರೋದಾಗಲಿ, ಇಲ್ಲ ಕ್ಲೀನಾಗಿ ಬಾಚಿರೋದಾಗಲಿ, ಎಲ್ಲ ಕ್ಲೀನಾಗಿ ಕಾಣುತ್ತೆ. ಈ ಥರ ನಾವು ಶೇಡಿಂಗ್ ಮಾಡೋದು ಕೂಡ ಕ್ಲೀನಾಗಿರುತ್ತೆ, ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರ ಅನ್ಸುತ್ತೆ. ಈ ಥರ ಮಾಡೋದ್ರಿಂದ ಎಲ್ಲೂ ಕೂಡ ಕ್ಲೀನಾಗಿ ತಲೆ ಕೂದಲು ಫುಲ್ ಬ್ಲ್ಯಾಕೇ ಮಾಡಿದೆ, ಶೇಡಿಂಗ್ ಆಗಿರೋಂಗೆ, ಅಂದರೆ ಸೂರ್ಯನ ಬೆಳಕು ಬಿದ್ದಿರೋಂಗೆ, ಲೈಟ್ ಶೇಡ್ ಇರುತ್ತೆ ಲೈಟ್, ಮತ್ತು ಡಾರ್ಕ್ ಶೇಡ್ ಇರೋ ಡಾರ್ಕ್ ಅಂತ ಕಾಣುತ್ತೆ. ನಾನಿಲ್ಲಿ ಕ್ಲಾತ್ ಗ್ರೀನರ್ ಮಾಡಿದ್ದೀನಿ, ಅಂದರೆ ನಾನು ಸಿಂಪಲ್ ಶೇಡಿಂಗ್ ಮಾಡಿದ್ದೀನಿ ಅಷ್ಟೇ ಇದು ಗ್ರೀನಲ್ಲಿ. ಮತ್ತು ನಾವು ಇದನ್ನೇ ನಾವು ಬ್ಲ್ಯಾಕ್ ಕಲರ್ ಚಾಕೋಲ್ ಪೆನ್ಸಿಲಲ್ಲಿ ಮಾಡಿದರೆ ನಾವು ಅದರಲ್ಲೂ ಕೂಡ ಅಷ್ಟೇ ಇನ್ನೂ ಸ್ವಲ್ಪ ಕ್ಲೀನಾಗಿ ಶೇಡಿಂಗ್ ಮಾಡ್ಬೋದು. ನಾವು ಪೆನ್ಸಿಲಲ್ಲಿ ಮಾಡೋದ್ರಿಂದ ಕಲರ್ ಪೆನ್ಸಿಲ್ ಮಾಡೋದ್ರಿಂದ ನಾವು ಪ್ರತಿಯೊಂದು ಅಬ್ಸರ್ವ್ ಮಾಡಿ ಕ್ಲೀನಾಗಿ ಮಾಡಬೇಕಾಗುತ್ತೆ. ಆದರೆ ನಾವು ಚಾರ್ಕೋಲ್ ಪೆನ್ಸಿಲಲ್ಲಿ ಬ್ಲ್ಯಾಕ್ ಕಲರಲ್ಲೇ ಮಾಡೋದು, ಅವಾಗ ನಾವು ಆ ಥರ ಸಿಂಪಲಾಗಿ ಲೈಟ್ ಶೇಡ್ ಡಾರ್ಕ್ ಶೇಡಲ್ಲೇ ನಾವು ಕ್ಲೀನಾಗಿ ಶೇಡಿಂಗ್ ಕೊಡ್ಕೋಬೋದು. ನಾನಿಲ್ಲಿ ಇವರ ಕ್ಲಾತ್ ಕೂಡ ನಾನು ಸಿಂಪಲಾಗಿ ಶೇಡಿಂಗ್ ಮಾಡ್ತಾಯಿದ್ದೀನಿ ಅಷ್ಟೇ. ನಾವು ಫುಲ್ ಡಾರ್ಕ್ ಕ್ಲೀನಾಗಿ ಏನು ಬರೆದಿಲ್ಲ. ನಮಗೆ ಏನು ಪೋರ್ಟ್ರೇಟ್ ಮಾಡೋದ್ರಿಂದ ನಮಗೆ ಫೇಸ್ಗಳು ಕ್ಲೀನಾಗಿ ಬರಬೇಕು. ಈ ಕ್ಲಾತ್ ಎಲ್ಲ ನಾವು ಸಿಂಪಲಾಗಿ ತೋರಿಸಿದ್ರು ಓಕೆ. ನಾವು ಕಮಿಷನ್ ಆರ್ಟ್ಸ್ ಅಂತ ಬಂದಾಗ ಎಲ್ಲನೂ ಪ್ರತಿಯೊಂದು ಕ್ಲೀನಾಗಿ ಅಬ್ಸರ್ವ್ ಮಾಡಿ ಬರೀಬೇಕು, ಪ್ರತಿಯೊಂದು ನಾವು ಗುರುತಿಸಬೇಕು. ಆಗ ವ್ಯಕ್ತಿ ಯಾವುದೇ ವ್ಯಕ್ತಿನ ಅವರ ಫೋಟೋನ ನಮ್ಮ ಡ್ರಾ ಮಾಡ್ಕೊಳ್ಳಿ ಅಂತ ಕೊಟ್ಟಾಗ ಆ ವ್ಯಕ್ತಿ ಹಾಕಿರುವಂಥ ಕ್ಲಾತ್ ಆಗಿರ್ಬೋದು, ಇಲ್ಲ ಜುವೆಲ್ಸ್ ಆಗಿರ್ಬೋದು, ಇಲ್ಲ ಅವ್ರ ಹೇರ್ ಸ್ಟೈಲ್ ಆಗಿರ್ಬೋದು, ನಾವು ಪ್ರತಿಯೊಂದೂ ಕೂಡ ಕ್ಲೀನಾಗಿ ಹಾಗೆ ಡ್ರಾ ಮಾಡಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ನೀನು ಡ್ರಾಯಿಂಗ್ ಮುಗಿತಾ ಬಂತು. ಜಗೇಶ್ ಅವ್ರ ಭಾವಚಿತ್ರಕ್ಕೆ ನೀವು ಒಂದು ಲೈಕ್ ಕೊಡಿ, ಏನಿದ್ರು ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಪ್ರೋತ್ಸಾಹಿಸಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೋತ್ಸಾಹ ನಮ್ಮ ಮೇಲೆ ಯಾಕೆ ಹೀಗೆ ಸದಾ ಇರಲಿ ಸ್ನೇಹಿತರೆ. ಥ್ಯಾಂಕ್ ಯು.